ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಶೃಂಗೇರಿ ಪೀಠಕ್ಕೋಗಿ ಶಾರದಾಂಬ ದರ್ಶನ ಮಾಡ್ತಾ ಯಡಿಯೂರಪ್ಪನವ್ರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಅಂಥ ಪುಣ್ಯಕ್ಷೇತ್ರದಲ್ಲಿ ಯಡಿಯೂರಪ್ಪನ ನೆನಪು ಮಾಡಿಕೊಂಡಿದ್ದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯವರು ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಕ್ಕೆ ಹೊರಟಿದ್ದಾರೆ ಅನ್ನುವಂಥ ಆರೋಪವನ್ನು ಅವರು ಮಾಡಿದ್ದಾರೆ. ನಾನೇ JDSನ ಕೆಲವು ಶಾಸನ ಕಳಿಸ್ಕೊಟ್ಟಿದ್ದೆ. ಚುನಾವಣೆಯಲ್ಲಿ ನೀವು ಸಾಲ ಸೋಲ ಮಾಡಿಕೊಂಡಿದ್ದೀರಾ, ಲೋಕ ದುಡ್ಡು ಇಸ್ಕೊಂಡು ಬನ್ನಿ ಅಂತ ನಾನೇ ಕಳಿಸ್ಕೊಟ್ಟಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ನೀವು ನಮ್ಮ ಸುಭಾಷ್ ಗುತ್ತೇದಾರ್ ಆಳಂದ MLA ನೀವೇ ಖುದ್ದು ಅಲ್ಲಿ ಪ್ರವಾಸ ಹೊಡೆದಾಗ ಭೇಟಿ ಮಾಡಿ JDSಗೆ ನೀನು ಸೇರ್ಕೋ, ನಿನ್ನನ್ನು ಸಚಿವನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರು ಸತ್ಯ ತಾನೇ? ಇಡೀ ನಾಡಿನ 6.5 ಕೋಟಿ ಜನರ ಸಮಕ್ಷಮ TVನಲ್ಲಿ ಸ್ಪಷ್ಟ ಮಾಡಿ ಮಾನ್ಯ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ ನನ್ನನ್ನು ಮುಖ್ಯಮಂತ್ರಿಗಳೇ ಆಹ್ವಾನ ಮಾಡಿದ್ರು ಬನ್ನಿ JDS ಸೇರಿ ಮಂತ್ರಿಯಾಗಿ ಅಂತೇಳಿ ಅಂತ. ಈ ಕೆಲಸ ಯಡಿಯೂರಪ್ಪ ಮಾಡಿಲ್ವಲ್ಲ, ಆದರೆ ಪದೇ ಪದೇ ನೀವು ಯಡಿಯೂರಪ್ಪನ ಹೆಸರು ಹೇಳ್ತೀರಾ, ಆದರೆ ಈ ಕೆಲಸ ಮಾಡ್ತಿರೋವಂಥದ್ದು ನೀವು. ನನ್ನ ಹತ್ರ 10 ಜನ BJP ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತೀರಾ, ಇದೆಲ್ಲ ಸಂಗತಿಗಳನ್ನು ಮಾಡ್ತಿರೋರು ನೀವು. ಕಾಂಗ್ರೆಸ್ JDSನಲ್ಲಿ ಒಮ್ಮತ ಇಲ್ಲದೇನೆ ನಿಮ್ಮ ಆಡಳಿತ ವೈಖರಿಯಿಂದ ಬೇಸತ್ತು ಕೆಲವರು ನಿಮ್ಮ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ನಮ್ಮನ್ನೇ ಕಳಿಸ್ತಿರ್ತೀರ ಅದರ ಮಧ್ಯೆ. ನಮ್ಮದೇನು ಪಾತ್ರ ಇದೆ? ನಾನು ಅವತ್ತಿನಿಂದ ಹೇಳ್ತಾ ಇದ್ದೇನೆ, ನಿಮ್ಮ ಶಾಸಕರನ್ನು ಒಗ್ಗಟ್ಟಾಗಿ ಇಟ್ಕೊಂಡು ಕೇವಲ 37 ಶಾಸಕರಿರುವಂಥ ನಿಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾಗಿದ್ದೀರಾ, ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡಿ ಅಂತೇಳಿ 10 ಬಾರಿ ಹೇಳಿದ್ದೇನೆ ನಾನು. ಏನಾಯಿತು ಸಾಲ ಮನ್ನಾ? ನೀವು ಸಾಲ ಮನ್ನಾ ಮಾಡೋದಂಥದ್ದು ರಾಜ್ಯದ ಜನರಿಗೆ ಮನವರಿಕೆ ಆಗಿದ್ದಿದ್ರೆ, ಇದು ಸತ್ಯ ಅಂತ ಅವ್ರಿಗೆ ಅನಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ 4 ಜನ ಪಾಂಡವಪುರದಲ್ಲಿ ಗಂಡ ಹೆಂಡತಿ 2 ಮಕ್ಕಳು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು 2 ಬಾರಿ ನಿಮ್ಮನ್ನು ಜನತಾ ದರ್ಶನದಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೇನೆ ಅಂತೇಳಿ ಅವರು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು ಮುಖ್ಯಮಂತ್ರಿಗಳೇ? ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯನ್ನು ದೂಷಿಸೋದು ಬಿಡಿ, ನಿಮ್ಮ ಮನೆ ಸರಿ ಮಾಡಿಕೊಳ್ಳಿ, ನಿಮ್ಮಲ್ಲಿ ಒಗ್ಗಟ್ಟು ಕಾಪಾಡ್ಕೊಳ್ಳಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ನೀವು ಪದೇ ಪದೇ ಏನು ಹೇಳ್ತಾ ಇದ್ದೀರಾ, BJPಯವರಿಂದ ಯಡಿಯೂರಪ್ಪನವರಿಂದ ಅಭಿವೃದ್ಧಿ ಕಾರ್ಯನ ಮಾಡೋಕ್ಕಾಗ್ತಿಲ್ಲ ಅಂತ. ನಾನು ಬಂದು ವಿಧಾನಸೌಧದಲ್ಲಿ ಕುಂತ್ಕೊಂಡು ನೀವು ಅಭಿವೃದ್ಧಿ ಕಾರ್ಯ ಮಾಡಬೇಡಿ ಅಂತ ತಡೆದಿದ್ದೀನ? ಯಾವ ಮಂತ್ರಿ ವಿಧಾನಸೌಧದಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ? 13 ಜಿಲ್ಲೆಗಳಲ್ಲಿ ಭೀಕರ ಬರಗಾಲ ಇದೆ, ಜನ ಕಣ್ಣೀರಾಗ್ತಾ ಇದ್ದಾರೆ. ಅವರ ನೆರವಿಗೆ ಯಾರು ಹೋಗಿದ್ದಾರೆ? ಎಷ್ಟು ಜನ 86 ತಾಲೂಕಲ್ಲಿ ಬರಗಾಲ ಕಾಡ್ತಾ ಇದೆ, ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಾ? ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯನ್ನು ಪದೇ ಪದೇ ಯಡಿಯೂರಪ್ಪನ ಸ್ಮರಣೆ ಮಾಡಿಕೊಳ್ಳೋದನ್ನು ಬಿಡಿ, ನಮ್ಮ ಮೇಲೆ ಆರೋಪದನ್ನು ಮಾಡೋದನ್ನು ಬಿಡಿ. ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ನಾವೇನು ಅಡ್ಡಿ ಮಾಡಿದ್ದೇವೆ? ನಮ್ಮ ಶಾಸಕರು ಬಂದು ಏನು ಅಡ್ಡಿ ಮಾಡಿದ್ದಾರಾ? ಒಂದು ರೀತಿ ಕಮಿಷನ್ ಏಜೆಂಟ್ರಂತೆ ವರ್ಗಾವಣೆ ದಂಧೆಯಲ್ಲಿ ನೀವು ಇದ್ದೀರಾ ಹೊರತು ಜನಹಿತವನ್ನು ಸಂಪೂರ್ಣ ಮರೆತಿರುವಂಥ ಈ ಸಂದರ್ಭದಲ್ಲಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ, ಈ ಸರ್ಕಾರ ಯಾವತ್ತು ಹೋಗುತ್ತೋ ಅಂಥೇಳಿ. ಇವತ್ತು ನೀವು ಹೇಳಿರುವಂಥ ಮಾತು ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಈ ಶಬ್ದಗಳನ್ನು ಉಪಯೋಗಿಸಿರಲಿಲ್ಲ. ಜನಾಭಿಪ್ರಾಯವನ್ನು ಕೇಳಿ ನೀವು ಹೇಳಿರೋ ಮಾತು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಿದ್ದನ್ನು ಅಪಾರ್ಥ ಮಾಡಿಕೊಂಡು ಅದನ್ನೇ ದೊಡ್ಡದು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇನ್ನಾದ್ರೂ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಟ್ಟು ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡೋದನ್ನು ಬಿಟ್ಟು ನಿಮ್ಮ ಕೆಲಸವನ್ನು ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕು ಅಂತೇಳಿ ನಾನು ಈ ನಾಡಿನ 6.5 ಕೋಟಿ ಜನರ ಬಗ್ಗೆ ವಿನಂತಿ ಮಾಡ್ತೇನೆ. ನೀವು ಮಾಡೋ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಅದರ ಬದಲಿಗೆ ನಮ್ಮನ್ನೇ ಆಗಿ ದೂರ್ತೀರಾ ಪದೇ ಪದೇ? ನಮಗೇನು ಸಂಬಂಧ ಇದೆ ನಿಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಏನು ಸಂಬಂಧ ಇದೆ? ನೀವೇ ನಮ್ಮ ಶಾಸಕನ ಕರೆಯೋದು, ನೀವೇ ನಮ್ಮ ಶಾಸಕನ ಮಂತ್ರಿ ಮಾಡ್ತೀವಿ ಅಂತ ಹೇಳುವಂಥದ್ದು ಸರ್ಕಾರ ಇದೆ ಅಂತೇಳಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡೋದನ್ನು ಇನ್ನಾದರೂ ಬಿಡಬೇಕು ಅಂತೇಳಿ
ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ, ಆ ಶಾರದಾಂಬೆ ಇನ್ನಾದ್ರೂ ಅವ್ರಿಗೆ ಸದ್ಬುದ್ಧಿಯನ್ನು ಕೊಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ. ಈ ವರ್ಗಾವಣೆ ದಂಧೆ ಈ ಕಮಿಷನ್ ವ್ಯವಹಾರ ಇದೆಲ್ಲ ಬಿಟ್ಟು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಒತ್ತಾಯವನ್ನು ರಾಜ್ಯದ ಮುಖ್ಯಮಂತ್ರಿಗೆ ಮಾಡ್ತಾ ಇದ್ದೇನೆ. ಭಾಳ ಮುಖ್ಯವಾದಂಥ ಸಂಗತಿ, ನಾನು ವಿನಂತಿ ಮಾಡ್ತೇನೆ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರು ಪ್ರಿಂಟಿಂಗ್ ಮೀಡಿಯಾ ಮಾಧ್ಯಮದವರು ಎಲ್ಲರೂ ಇದ್ದೀರಾ, ಯಾವುದೇ ಶಾಸಕರು ನಾವು ಬೆಂಗಳೂರಿಗೆ ಕರೆದಿಲ್ಲ, ಯಾರಿಗೂ ಯಾವುದೇ ರೆಸಾರ್ಟ್ ಕರ್ಕೊಂಡು ಹೋಗುವಂಥ ಚಿಂತನೆ ನಾವು ನಡೆಸಿಲ್ಲ, ಅದರ ಅಗತ್ಯವೂ ನಮಗಿಲ್ಲ. ಎಲ್ಲ ಶಾಸಕರು ಅಗತ್ಯ ಇದ್ದಾಗ ಬೆಂಗಳೂರಿಗೆ ಬರ್ತಾರೆ ಆ ಕಮಿಟಿ ಮೀಟಿಂಗ್ಗಳಿಗೆ, ಉಳಿದ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದೆ ಹೊರತು ಯಾವುದೇ ಶಾಸಕರನ್ನ ಬೆಂಗಳೂರಿಗೆ ಬಂದಿಂದ ಕರೆ ಕೊಟ್ಟಿಲ್ಲ ನಾವು, ಯಾರೂ ಬರುವಂಥ ಅಗತ್ಯ ಇಲ್ಲ, ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೇನೆ. ನನಗೆ ಯಾವುದು ಕಪ್ಪು ಮಾಹಿತಿ ಇಲ್ಲ ರೀ, ಟಿ ವಿನಲ್ಲಿ ನೀವೇನು ಹೇಳ್ತಿದ್ದೀರಾ ಅದನ್ನು ನಾನು ನೋಡ್ತಾ ಇದ್ದೇನೆ, ಅದಕ್ಕೆ ನನಗೆ ಸಂಬಂಧ ಇಲ್ಲದಿರುವಂಥದ್ದು. ಯಾರು ಎಲ್ಲೋಗಿದ್ದಾರೆ ಅನ್ನೋಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು, ಅವ್ರ ಇಂಟೆಲಿಜೆನ್ಸ್ ಇದೆ, ಸರ್ಕಾರ ಇದೆ, ಅವರು ಎಲ್ಲಿ ಯಾರು ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅವ್ರ ಬಗ್ಗೆ ಗಮನ ಹರಿಸುವಂಥದ್ದು ಸರ್ಕಾರಕ್ಕೆ ಬಿಟ್ಟಂಥದ್ದು. ಧನ್ಯವಾದ.